ಕಮಿಷನರ್ ಆಡಳಿತ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಡಳಿತ ಕಮಿಷನರ್ ಆಡಳಿತ ಎಷ್ಟಿಂದ ಬರುತ್ತೆ ಅಂದ್ರೆ ಕಮಿಷನರ್ ಆಡಳಿತ 50 ವರ್ಷಗಳ ಕಾಲ ನಡೆಯಿತು 1831 ರಿಂದ 1881 ವರೆಗೂ ಇದಕ್ಕೆ ಹಿನ್ನೆಲೆ ಏನು ವಾಟ್ ಇಸ್ ದ ಬ್ಯಾಕ್ ಗ್ರೌಂಡ್ ಫಾರ್ ವಾಟ್ ಇಸ್ ಕಮಿಷನರ್ ಅಡ್ಮಿನಿಸ್ಟ್ರೇಷನ್ ಇಟ್ ದೇರ್ ವಾಸ್ ಎ ಬಿದನೂರು ನಗರ ರಿವೋಲ್ಟ್ ವೇನ್ ಇಟ್ ವಾಸ್ ಹ್ಯಾಪನ್ 1831 1831ರಲ್ಲಿ ನಗರ ದಂಗೆ ಆಗುತ್ತೆ ಅದನ್ನ ಬಿದನೂರು ದಂಗೆ ಅಂತ ಕರೀತಾರೆ ಆಗ ಮೈಸೂರನ್ನ ಆಳ್ವಿಕೆ ಮಾಡ್ತಾ ಇದ್ದ ಒಡೆಯರ್ ಯಾರಪ್ಪ ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಮುಮ್ಮಡಿ ಕೃಷ್ಣರಾಜ ಒಡೆಯ ಥರ್ಡ್ ಹಿ ವಾಸ್ ರೂಲಿಂಗ್ ದ ಮೈಸೂರು ಸ್ಟೇಟ್ ಆನ್ ದಟ್ ಡೇಟ್ ವಾಟ್ ಇಸ್ ಮೀನ್ಸ್ 1831 ಅವಾಗ ಬಿದನೂರಲ್ಲಿ ಅಪ್ಪಣ್ಣ ಅಂತ ಒಬ್ಬ ವ್ಯಕ್ತಿ ಅಂದ್ರೆ ಫೌಜ್ದಾರ ಆಗಿರ್ತಾರೆ ಇವರು ಇವರ ಒಂದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಅಪ್ಪಣೆ ಇಲ್ಲದೆ ವಿತೌಟ್ ಈಸ್ ಪರ್ಮಿಷನ್ ಹಿ ವಾಸ್ ಎಕ್ಸೆಪ್ಟೆಡ್ ಟ್ಯಾಕ್ಸ್ ಹೌ ಮಚ್ ರುಪೀಸ್ 7 lakh rupees ಔಟ್ ಆಫ್ 13 lakhs ಹಿ ವಾಸ್ ಎಕ್ಸೆಪ್ಟೆಡ್ 7 lakhs ವಿತೌಟ್ ಪರ್ಮಿಷನ್ ಆಫ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಸೊ ವೆನ್ ಇಟ್ ವಾಸ್ ಕ್ವಾರೆಂಟ್ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮುಮ್ಮಡಿ ಕೃಷ್ಣರಾಜ ಒಡೆಯರು ಇವರು ನನ್ನ ಅಧಿಕಾರವನ್ನು ಮೀರಿ ಅಂದರೆ ನನ್ನ ಅಪ್ಪಣೆ ಇಲ್ದೇನೆ ಅಪ್ಪಣ್ಣ ಏನು ಮಾಡಿದ್ದಾರೆ ಫೌಜ್ದಾರ ಬಿದನೂರಿನ ಫೌಜ್ದಾರ ಟ್ಯಾಕ್ಸನ್ನು ಎಕ್ಸೆಪ್ಟ್ ಮಾಡಿದ್ದಾರೆ ಅದರಿಂದ ಅವೇನು ಮಾಡ್ತಾರೆ ಅಂದರೆ ಆ್ಯಕ್ಷನ್ ತೊಗೊಳ್ತಾರೆ ಇವರನ್ನು ಅಪ್ಪಣ್ಣ ಅವರನ್ನು ಫೌಜ್ದಾರ ಹುದ್ದೆಯಿಂದ ತೆಗೆದಾಕ್ತಾರೆ ಅವರ ಜಾಗಕ್ಕೆ ವೀರರಾಜ ಅನ್ನೋರನ್ನ ನೇಮಕ ಮಾಡ್ತಾರೆ ಈಗ ಇವ್ರು ಸುಮ್ಮನೆ ಇರ್ತಾರೆ ಅಪ್ಪಣ್ಣ ಅನ್ನೋರು ಇವ್ರು ಸುಮ್ಮನೆ ಇರಲ್ಲ ಜೊತೆಗೆ ಅದೇ ಸಂದರ್ಭದಲ್ಲಿ ಏನಾಗಿದೆಯಪ್ಪ ಅಂದರೆ ಬಿದನೂರಲ್ಲಿ ಬಿದನೂರು ದಂಗೆಯಲ್ಲಿ ಆ ಸಂದರ್ಭದಲ್ಲಿ ಪೀಸಂಟ್ಸ್ ರೈತರು ಕೂಡ ದಂಗೆ ಎದ್ದೊಳ್ತಾರೆ ಯಾಕೆ ರೈತರು ಅಲ್ಲಿ ಆಗ್ತಕ್ಕಂಥ ತೆರಿಗೆ ಪಾವತಿ ಅತಿ ಹೆಚ್ಚು ತೆರಿಗೆಯನ್ನು ಪೇಮೆಂಟ್ ಮಾಡ್ತಾ ಇರ್ತಾರೆ ಅಪ್ರೆಸ್ಡ್ ಬೈ ಟ್ಯಾಕ್ಸೇಷನ್ ಆಫ್ ಬಿದನೂರು ಇಲ್ಲಿ ಏನಪ್ಪಣ್ಣ ಅಂತ ಇದ್ರು ಅದಕ್ಕಿಂತ ಮುಂಚೆ ಇದ್ದಂಥ ಅಧಿಕಾರಿಗಳು ಅತ್ಯಂತ ಹೆಚ್ಚು ಹಿಂಸೆ ಕೊಡ್ತಾ ಇದ್ರು ರೈತರಿಗೆ ತೆರಿಗೆ ಕಟ್ಟಿ ಅಂತ ಇವರು ನ್ಯಾಚುರಲ್ ಆಗಿ ಎಗೇನೆಸ್ಟ್ ದ ರೂಲರ್ಸ್ ಈ ಬಿದನೂರಿನಲ್ಲಿ ಏನಾಯ್ತು ಅಂದ್ರೆ ಬಿದನೂರು ದಂಗಿನಲ್ಲಿ ಮೊದಲು ಬಿದನೂರು ಸಂಸ್ಥಾನ ವಿಚ್ ವಾಸ್ ಅಂಡರ್ ಕೆಳದಿ ರೂಲರ್ಸ್ ಚೆನ್ನಾಗಿ ನೋಡ್ಕೊತಿದ್ದಾರೆ ಇಲ್ಲಿ ಶಿವಪ್ಪ ನಾಯಕ ಅಂತ ಕೆಳದಿ ರೂಲರ್ಸ್ ಅಲ್ಲಿ ಶಿವಪ್ಪ ನಾಯಕ ಅಂತ ಒಬ್ರು ಬರ್ತಾರೆ ಶಿವಪ್ಪ ನಾಯಕ ಅವರು ಎಂಥ ಶಿಸ್ತು ಅಂತಕ್ಕಂಥ ಒಂದು ಕಂದಾಯ ಪದ್ಧತಿಯನ್ನು ತಂದಿರ್ತಾರೆ ತುಂಬ ನ್ಯಾಯಯುತವಾಗಿರ್ತಕ್ಕಂಥದ್ದು ಮತ್ತು ರೈತರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಯಾವಾಗ ಒಂದು ಬಿದನೂರು ಕೆಳದಿ ಸಂಸ್ಥಾನದಲ್ಲಿದ್ದು ಒಂದು ಹೈದರಾಬಾದ್ ಒಂದು ಹೈದರಾಲಿಯ ಮುಖಾಂತರ ಹೈದರಾಲಿ ವಶಪಡಿಸ್ಕೊಂಡು ಮೈಸೂರು ಸಂಸ್ಥಾನಕ್ಕೆ ಮರ್ಜ್ ಮಾಡಿದಾಗ ವಶಪಡಿಸ್ಕೊಂಡು ಇಟ್ ವಾಸ್ ಕೆ ಮಂಡಲ ರೂಲ್ ಆಫ್ ಮೈಸೂರು ಒಡೆಯರ್ಸ್ ಆಗ ಏನಾಗುತ್ತೆ ಅಂದರೆ ಇಲ್ಲಿನ ತೆರಿಗೆ ಪದ್ಧತಿ ಮೈಸೂರು ಸಂಸ್ಥಾನದ ಅಧಿಕಾರಿ ಹೇಳಿದಂತೆ ನಡೀತಾ ಇರುತ್ತೆ ಈಗ ಯೂಶುವಲ್ ಆಗಿ ಬಿದನೂರು ಸಂಸ್ಥಾನದ ಒಂದು ರೈತರು ಇರ್ತಾರೆ ಅವರಿಗೆ ಅಪ್ರೆಷನ್ ಆಗ್ತಿರ್ತಾರೆ ಅವ್ರ ಮೊದಲು ಕೆಳದಿ ರೂಲರ್ಸ್ ಕೆಳಗಡೆ ಚೆನ್ನಾಗಿರ್ತಾರೆ ಈಗ ಅವರು ದಂಗೆ ಹೇಳ್ತಾರೆ ಯಾರ ವಿರುದ್ಧ ಮೈಸೂರು ಸಂಸ್ಥಾನದ ಆಡಳಿತದ ವಿರುದ್ಧ ಅಂದರೆ ಅಧಿಕಾರಿಗಳ ವಿರುದ್ಧ ಈಗ ಇದೇ ಸಂದರ್ಭದಲ್ಲಿ ಕೆಳದಿ ಒಂದು ಏನು ಮಾಡಿದ್ರೆ ಅಪ್ಪಣ್ಣ ಅಂತ ಏನಿರ್ತಾನೆ ಫೌಜ್ದಾರ ಒಬ್ಬ ಬೂದಿ ಬಸಪ್ಪ ಅನ್ನೋ ವ್ಯಕ್ತಿನ ಎತ್ತಿಕಟ್ಟಿ ಬೂದಿ ಬಸಪ್ಪ ಅನ್ನೋ ವ್ಯಕ್ತಿಯನ್ನು ಎತ್ತಿಕಟ್ಟಿ ಈತ ಕೆಳದಿ ಸಂಸ್ಥಾನದ ರೂಲರ್ ಈ ಕ್ಯಾನ್ ಕ್ಲೈಮ್ ಅಪ್ಪಣ್ಣ ಅಂಡ್ ಅದರ್ಸ್ ಪೀಸೆಂಟ್ಸ್ ಆಲ್ಸೋ ಸಪೋರ್ಟೆಡ್ ಬೂದಿ ಬಸಪ್ಪ ಎಗೇನೆಸ್ಟ್ ಮೈಸೂರು ಕಿಂಗ್ಡಮ್ ಮೈಸೂರು ಒಡೆಯರ್ ಸೊ ಇನ್ ದಿಸ್ ಕೇಸ್ ಮೈಸೂರು ಒಡೆಯರ್ ಸಿ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ವಾಸ್ ಫೇಲ್ ಟು ಡಿಫೀಟ್ ದೀಸ್ ಬಿದನೂರು ರಿವೋಲ್ಟ್ ಸೊ ಮುಮ್ಮಡಿ ಕೃಷ್ಣರಾಜ ಒಡೆಯರು ಬಿದನೂರು ದಂಗೆಯನ್ನು ನಗರ ದಂಗೆಯನ್ನು ಏನು ಮಟ್ಟ ಹಾಕುವಲ್ಲಿ ವಿಫಲ ಆಗ್ತಾರೆ ಈಗ ಏನು ಮಾಡ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಮೂರನೇ ಕೃಷ್ಣರಾಜ ಒಡೆಯರ್ ಏನು ಮಾಡ್ತಾರೆ ಅಂದರೆ ಅವರು ವಿಧಿ ಇಲ್ಲದೆ ಬ್ರಿಟಿಷರ ಹೆಲ್ಪನ್ನು ತೆಗೆಯುತ್ತಾರೆ ಈ ಟೈಮಲ್ಲಿ ಯಾರು ಗೌರವ ಜನರಲ್ ಆಗಿರ್ತಾರೆ ಅಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್
ಇವರು ಕೂಡ ಒಂದು ಕಮಿಷನ್ ಲಾರ್ಡ್ ವಿಲಿಯಂ ಬೆಂಟಿಕ್ ಒಂದು ಕಮಿಷನ್ ನೇಮಕ ಮಾಡ್ತಾರೆ ಮೈಸೂರ್ ಸಂಸ್ಥಾನದಲ್ಲಿ ವಾಟ್ ವಾಸ್ ಹ್ಯಾಪನಿಂಗ್ ಇನ್ ಮೈಸೂರ್ ವಾಡೇರ್ ಸ್ಟೇಟ್ ಸೊ ದಟ್ ಕಮಿಷನ್ ಗೇವ್ ದ ರಿಪೋರ್ಟ್ ಅಬೌಟ್ ದ ಮಾಲ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಕರಪ್ಷನ್ ಆಫ್ ಅಡ್ಮಿನಿಸ್ಟ್ರೇಷನ್ ಇನ್ ಮೈಸೂರ್ ಸ್ಟೇಟ್ ಆಕ್ಚುಲಿ ಇನ್ ಬಿದನೂರ್ ಸೊ ದೇ ಟೇಕ್ ಓವರ್ ದ ಆಲ್ ಅಥಾರಿಟಿ ಅಂಡ್ ಟೇಕ್ ಓವರ್ ದ ಸ್ಟೇಟ್ ಅಂಡರ್ ಬ್ರಿಟಿಷ್ ರೂಲರ್ಸ್ ಸೊ ನೌ ಲಾರ್ಡ್ ವಿಲಿಯಂ ಬೆಂಟಿಂಕ್ ಈಸ್ ಗೋಯಿಂಗ್ ಟು ವಾಸ್ ಗೋಯಿಂಗ್ ಟು ಅಪಾಯಿಂಟೆಡ್ ದ ಕಮಿಷನರ್ ಸೊ ಐ ಗೋಯಿಂಗ್ ಟು ರೈಟ್ ದ ಕಮಿಂಗ್ ಕಮಿಷನರ್ಸ್ ಇನ್ ಆರ್ಡರ್ ಸೊ ಫಸ್ಟ್ ಕಲೋನಿಲ್ ಬ್ರಿಗ್ಸ್ ಕಲೋನಿಲ್ ಬ್ರಿಗ್ಸ್ ಸೆಕೆಂಡ್ ಕಲೋನಿಲ್ ಡಬ್ಲ್ಯೂ ಮಾರಿಸನ್ ಥರ್ಡ್ ಒನ್ ಕಬ್ಬನ್ ಮಾರ್ಕ್ ಕಬ್ಬನ್ ಓಕೆ ಸಾರಿ ಮಾರ್ಕ್ ಕಬ್ಬನ್ ಫೋರ್ತ್ ಒನ್ ಲೂಯಿಸ್ ಬ್ಯಾಂಥಮ್ ಬೌರಿಂಗ್ ಲೂಯಿಸ್ ಬ್ಯಾಂಥಮ್ ಬೌರಿಂಗ್ ಸೊ ಫಿಫ್ತ್ ಒನ್ ರೀಡ್ ರಿಚರ್ಡ್ ರೀಡ್ ಓಕೆ ಸಿಕ್ಸ್ತ್ ಒನ್ ಸಿ ಬಿ ಸ್ಯಾಂಡರ್ಸ್ ಲಾಸ್ಟ್ ಒನ್ ಜೆ ಡಿ ಗೋಲ್ಡನ್ ಸೊ ವಾಟ್ ವಾಸ್ ದ ಟೈಮ್ ಈಸ್ 1831 ಟು 33 ಈಸ್ 33 ಟು 34 ಈಸ್ 1834 ಟು 61 ಟು 1875 ಸೊ ದಿಸ್ ಈಸ್ ದ ಆರ್ಡರ್ ಇನ್ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ ಕೆ ಎಸ್ ಎಕ್ಸಾಮ್ಸ್ ಪಿ ಎಸ್ ಐ ಎಕ್ಸಾಮ್ಸ್ ಆಲ್ ದೋಸ್ ಎಕ್ಸಾಮ್ಸ್ ದೇ ವಿಲ್ ಗೋಯಿಂಗ್ ಟು ಆಸ್ಕ್ ಯು ವಾಟ್ ಈಸ್ ದ ಕ್ರೋನಾಲಜಿ ವಾಟ್ ಈಸ್ ದ ಆರ್ಡರ್ ಆಫ್ ರೂಲಿಂಗ್ ಆಫ್ ಕಮಿಷನರ್ಸ್ ಅಂಡ್ ಇನ್ ಬ್ರಿಟಿಷ್ ಇನ್ ಮೈಸೂರ್ ಸ್ಟೇಟ್ ಸೊ ದಿಸ್ ಈಸ್ ದ ಆರ್ಡರ್ ಪ್ಲೀಸ್ ಗೋಯಿಂಗ್ ಟು ನೋಟ್ ದಿಸ್ ಓಕೆ ಫಸ್ಟ್ ದಿಸ್ ಇನ್ ದೀಸ್ ಆರ್ಡರ್ ಆಫ್ ಇನ್ ದಿಸ್ ಲಿಸ್ಟ್ ಆಫ್ ಕಮಿಷನರ್ಸ್ ದೇ ಆರ್ ಗೋಯಿಂಗ್ ಟು ನೋ ಅಬೌಟ್ ಟೂ ಕಮಿಷನರ್ಸ್ ದೋಸ್ ಆರ್ ಇಂಪಾರ್ಟೆಂಟ್ ಫಾರ್ ಮೈಸೂರ್ ಸ್ಟೇಟ್ ಬಿಕಾಸ್ ಮೈಸೂರ್ ಸ್ಟೇಟ್ ಈಸ್ ಗೋಯಿಂಗ್ ಟು ವಾಸ್ ಗೋಯಿಂಗ್ ಟು ಅಡ್ಮಿನಿಸ್ಟ್ರೇಷನ್ ಆಸ್ ಬ್ರಿಟಿಷ್ ಮಾಡೆಲ್ ವಾಟ್ ವಾಸ್ ಹ್ಯಾಪನ್ ಸೀ ಹಿಯರ್ ಮಾರ್ಕ್ ಕಬ್ಬನ್ ಹಿ ವಾಸ್ ರಿನೌನ್ಡ್ ಫಾರ್ ಎ ಎಫಿಷಿಯಂಟ್ ರೂಲಿಂಗ್ ಹಿ ಟೇಕ್ ಇಟ್ ಆಸ್ ಅಡ್ಮಿನಿಸ್ಟ್ರೇಷನ್ ಇನ್ ಕ್ಲೀನ್ ಕರಪ್ಟ್ಲೆಸ್ ಹಿ ಬ್ರಿಂಗ್ ಎಫಿಷಿಯಂಟ್ ಆಫೀಸರ್ಸ್ ಅಂಡರ್ ಹಿಮ್ ಸೊ ವಾಟ್ ಈಸ್ ಗೋಯಿಂಗ್ ಟು ಡೂ ವಾಟ್ ಈ ಡನ್ ಸೊ ಎಗೇನ್ ಲೂಯಿಸ್ ಬೆಂಥಮ್ ಬ್ಯಾರಿಂಗ್ಟನ್ ದೀಸ್ ಟೂ ಪೀಪಲ್ ಆಸ್ ಟು ಡಿಡ್ ವಂಡರ್ಫುಲ್ ವರ್ಕ್ ಫಾರ್ ಮೈಸೂರ್ ಸ್ಟೇಟ್ ದೀಸ್ ಟುಡೇ ಇನ್ ದಿಸ್ ಟೈಮ್ ಆಲ್ಸೋ ವಿ ರಿಮೆಂಬರ್ ದೆಮ್ ಆಸ್ ಹೀರೋಸ್ ಆಫ್ ಅಡ್ಮಿನಿಸ್ಟ್ರೇಷನ್ ವಾಟ್ ದೇ ಡಿಡ್ ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಅಬೌಟ್ ಇಟ್ ಮಾರ್ಕ್ ಕಬ್ಬನ್ ಮೊದಲನೇ ಮಾರ್ಕ್ ಕಬ್ಬನ್ ಬಗ್ಗೆ ಹೇಳೋದಾದರೆ ಮಾರ್ಕ್ ಕಬ್ಬನ್ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದರು ಮಾರ್ಕ್ ಕಬ್ಬನ್ ಅವರ ಸಾಧನೆ ಏನು ಮಾರ್ಕ್ ಕಬ್ಬನ್ ಬ್ರಿಟಿಷ್ ಸಂಸ್ಥಾನಕ್ಕೆ ಅಂದರೆ ಹಾಗೂ ಮೈಸೂರು ಸಂಸ್ಥಾನಕ್ಕೆ ಅವರು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಕಂದಾಯ ಇಲಾಖೆಯಲ್ಲಿ ಏನು ಕೆಲಸ ಮಾಡ್ತಾರೆ ಪೊಲೀಸಲ್ಲಿ ಸಾಕಷ್ಟು ಬದಲಾವಣೆಯನ್ನು ತರ್ತಾರೆ ಹಾಗೂ ರೈತರಿಗೆ ಕೃಷಿಗೆ ಸಾಕಷ್ಟು ಒತ್ತನ್ನು ಕೊಡ್ತಾರೆ ಅದಾದಮೇಲೆ ಒಂದು ಆಡಳಿತ ಸುಧಾರಣೆ ಮಾಡ್ತಾರೆ ಆಡಳಿತ ಸುಧಾರಣೆ ಏನು ಮಾಡ್ತಾರಪ್ಪ ಅಂದರೆ ಅಟಾರ ಕಚೇರಿ 18 ಇಲಾಖೆಗಳಿಗೆ ಬದಲಾಗಿ 9 ಇಲಾಖೆಗಳನ್ನು ತರ್ತಾರೆ ಯಾವ್ಯಾವ 9 ಇಲಾಖೆಗಳಂದರೆ ಆರೋಗ್ಯ ಶಿಕ್ಷಣ ಕಂದಾಯ ಹಾಗೂ ಪೊಲೀಸ್ ಪೋಸ್ಟ್ ಹಾಗೂ ಅಮೃತ್ ಮಹಲ್ ಪಬ್ಲಿಕ್ ವರ್ಕ್ಸ್ ಹಾಗೂ
ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಗಳು ತರ್ತಾರೆ ಹಾಗೂ ಸ್ಟೇಟನ್ನು ರಾಜ್ಯವನ್ನು ನಾಲ್ಕು ಭಾಗಗಳನ್ನಾಗಿ ಮಾಡ್ತಾರೆ ಯಾವ ಡಿವಿಜನ್ ವಿಭಾಗಗಳನ್ನು ಮಾಡ್ತಾರೆ ಯಾವ ವಿಭಾಗಗಳಪ್ಪ ಅಂದರೆ ಒಂದು ಚಿತ್ರದುರ್ಗ ಇನ್ನೊಂದು ಹೈದರ್ನಗರ್ ಅಥವಾ ನಗರ ಅಂತ ಕರೀತಾರೆ ಇನ್ನೊಂದು ಅಷ್ಟಗ್ರಾಮ ಇನ್ನೊಂದು ಬೆಂಗಳೂರು ಈ ನಾಲ್ಕು ವಿಭಾಗಗಳನ್ನು ಮಾಡ್ತಾರೆ ಇಲ್ಲಿ ಸೂಪರಿಂಟೆಂಡೆಂಟ್ ಅನ್ನು ನೇಮಕ ಮಾಡ್ತಾರೆ ಹಾಗೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನಪ್ಪ ಮಾಡ್ತಾರೆ ಅಂದರೆ ಸೂಪರಿಂಟೆಂಡೆಂಟ್ ಕೋರ್ಟ್ ನಾಲ್ಕನ್ನು ಅಪೀಲ್ ಕೋರ್ಟ್ ಎರಡು ಅಪೀಲ್ ಕೋರ್ಟನ್ನು ಮಾಡ್ತಾರೆ ನಾಲ್ಕು ಮುನ್ಸಿಪಲ್ ಕೋರ್ಟನ್ನು ಮಾಡ್ತಾರೆ ಹಾಗೂ 85 ತಾಲೂಕು ಕೋರ್ಟ್ಗಳನ್ನು ಮಾಡ್ತಾರೆ ಜೊತೆಗೆ ಹಳ್ಳಿ ಗ್ರಾಮ ಪಂಚಾಯಿತಿಗಳಿಗೆ ಸಿವಿಲ್ ಮತ್ತು ಕ್ರಿಮಿನಲ್ ಮೊಕದ್ದಮೆಗಳನ್ನು ವಿಲೇವಾರಿ ಮಾಡುವಂಥದ್ದು ಅದಕ್ಕೊಂದು ಸಲ್ಯೂಷನ್ ಕೊಡುವಂಥ ಕೆಲಸವನ್ನು ಒಂದು ಪವರನ್ನು ಕೊಡ್ತಾರೆ ಹಾಗೂ ಹಳ್ಳಿಗಳು ಆಯುಧಗಳನ್ನು ಕೂಡ ಇಟ್ಕೋಬೋದು ಅನ್ನೋದು ಒಂದು ಅಲೋಯನ್ಸ್ ಕೊಡ್ತಾರೆ ಜೊತೆಗೆ 1600 ಕಿಲೋಮೀಟರ್ ಏನು ಮಾಡ್ತಾರಪ್ಪ ಅಂದರೆ ಹೆದ್ದಾರಿಯನ್ನು ನಿರ್ಮಾಣ ಮಾಡ್ತಾರೆ 336 ಮೈಲಿಗಳಷ್ಟು ಏನೋ ಒಂದು ಟೆಲಿಗ್ರಾಫ್ ಲೈನನ್ನು ಹಾಕ್ತಾರೆ ಜೋಲಾರ್ಪೇಟೆ 1859 ಜೋಲಾರ್ಪೇಟೆಯಿಂದ ಬೆಂಗಳೂರು ಟು ಜೋಲಾರ್ಪೇಟೆಗೆ ಒಂದು ರೈಲ್ವೆಯನ್ನು ನಿರ್ಮಾಣ ಮಾಡ್ತಾರೆ ರೈಲ್ವೆ ಕಂಬಿನ ಹಾಕ್ತಾರೆ ಇದರ ಜೊತೆಗೆ ಒಂದು ಬಂಜರು ಭೂಮಿಯನ್ನು ಕೃಷಿಗೆ ತರ್ತಾರೆ ಅಂದರೆ ಒಂದು ಪ್ರೊಡಕ್ಷನ್ ಅಂದರೆ ಕೃಷಿ ವ್ಯವಸಾಯ ಮಾಡೋಕ್ಕೆ ತರ್ತಾರೆ ಏನು 5-30 ವರ್ಷಗಳವರೆಗೆ ತೆರಿಗೆ ವಿನಾಯಿತಿಯನ್ನು ಕೊಡ್ತಾರೆ ಅದಕ್ಕೆ ಬಂಜರು ಭೂಮಿಗೆ ಅದರ ಜೊತೆಗೆ ರೈತರಿಗೋಸ್ಕರ ಕೆಲವೊಂದು ಕಾಫಿ ಪ್ಲಾಂಟೇಷನ್ ಅಭಿವೃದ್ಧಿ ಮಾಡ್ತಾರೆ 130,000 ಎಕರೆಗಳನ್ನು ಅವರು ಅಭಿವೃದ್ಧಿ ಮಾಡ್ತಾರೆ ಅದರ ಜೊತೆಗೆ ಒಂದು ವಾಣಿಜ್ಯ ಮತ್ತು ಮಾರಾಟ ತೆರಿಗೆಯನ್ನು ನೇರವಾಗಿ ಸರ್ಕಾರಕ್ಕೆ ಸಲ್ಲಿಸ್ಬೋದು ಹಾಗೂ ಇನ್ನೊಂದಪ್ಪ ಅಂದರೆ ರಯತ್ವಾರಿ ಹಾಗೂ ಬತಾಯಿ ವ್ಯವಸ್ಥೆಯನ್ನು ರದ್ದು ಮಾಡಿ ಕೃಷಿಕರು ಅಂದರೆ ರೈತರು ಫಾರ್ಮರ್ಸ್ ಕ್ಯಾನ್ ಗೋಯಿಂಗ್ ಟು ಪೇ ದ ಕ್ಯಾಶ್ ಇನ್ ಟರ್ಮ್ಸ್ ಆಫ್ ಕ್ಯಾಶ್ ಓಕೆ ಟ್ಯಾಕ್ಸ್ ಆರ್ ವಿ ಗೋಯಿಂಗ್ ಟು ಟ್ಯಾಕ್ಸಸ್ ವಾಟ್ ಫಾರ್ಮರ್ಸ್ ಆರ್ ಗೋಯಿಂಗ್ ಟು ಡೂ ವೆನ್ ಫಾರ್ಮರ್ಸ್ ವೆಂಟ್ ಟು ಪೇ ಅಮೌಂಟ್ ಟ್ಯಾಕ್ಸೇಷನ್ ಅಮೌಂಟ್ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಓಕೆ ಇಷ್ಟನ್ನು ನಾವು ಹೇಳ್ಬೋದು ಅಂದರೆ ಮಾರ್ಕ್ ಕಬ್ಬನ್ ಒಬ್ಬ ನಿಷ್ಠಾವಂತ ಅಧಿಕಾರಿಯಾಗಿದ್ದ ಅವನು ಮೈಸೂರಿನ ಬೆಂಗಳೂರಿಗೆ ರಾಜಧಾನಿಯನ್ನು ಶಿಫ್ಟ್ ಮಾಡ್ತಾರೆ ಅಂದರೆ ಓವರ್ಆಲ್ ಆಗಿ ಹೇಳಬೇಕು ಅಂದರೆ ಒಬ್ಬ ಉನ್ನತ ವ್ಯಕ್ತಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಕಮಿಷನರ್ ಆಗಿ ಕೆಲಸ ಮಾಡಿದ್ರು ಅಂತ ಹೇಳೋದಕ್ಕೆ ಒಂದು ಹೆಮ್ಮೆ ಆಗುತ್ತೆ ಓಕೆ ಥ್ಯಾಂಕ್ ಯು